ಇಂಥ ಒಳ್ಳೆ ಕಂಟೆಂಟ್ ಇರೋ ಇಂಥ ಒಳ್ಳೆ ಕಾನ್ಸೆಪ್ಟ್ ಇರೋ ಯುವರತ್ನ ಸಿನಿಮಾದಲ್ಲಿ ನನಗೆ ಯಾವುದು ನೆಗೆಟಿವ್ ಪಾಯಿಂಟ್ಸ್ ಸಿಗಲಿಲ್ಲ ಆಗಿ ಸಿನಿಮಾದಲ್ಲಿ ನೆಗೆಟಿವ್ ಅಂತ ಏನೂ ಇಲ್ಲವೇ ಇಲ್ಲ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫೈನಲ್ ಇಯರ್ ಎಕ್ಸಾಮ್ಸ್ ಇದ್ರೂ ಕೂಡ ಯುವರತ್ನ ಸಿನಿಮಾದ ಕಂಟೆಂಟ್ ನನ್ನ ಫಸ್ಟ್ ಡೇ ಫ್ಯಾನ್ಸ್ ಶೋ ನೋಡೋ ಥರ ಮಾಡ್ತು ಆ್ಯಂಡ್ ಜಸ್ಟ್ ಇವಾಗ ತಾನೇ ಫ್ಯಾನ್ಸ್ ಶೋ ಮುಗಿಸ್ಕೊಂಡು ಬಂದೆ ಸಿನಿಮಾ ಹೇಗಿದೆ ನನಗೇನು ಇಷ್ಟ ಆಯಿತು ಅಂತ ಕಂಪ್ಲೀಟಾಗಿ ನಾನ್ ಸ್ಪಾಯ್ಲರ್ ರಿವ್ಯೂನ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಎಸ್ ಯುವರತ್ನ ಸಿನಿಮಾದ ಲೈನ್ ಸ್ಟೋರಿ ಬಂದು ಆರ್ ಕೆ ಯೂನಿವರ್ಸಿಟಿ ಅನ್ನೋ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಹುಡುಗಿ ಸೂಸೈಡ್ ಮಾಡ್ಕೋತಾಳೆ ಪ್ರಿನ್ಸಿಪಲ್ ಮತ್ತು ಸ್ಟೂಡೆಂಟ್ಸ್ಗೆ ಈ ಸಾವಿನ ಹಿಂದೆ ಬೇರೆಯೇ ಕಾರಣ ಇದೆ ಅಂತ ಅಂದ್ಕೊಂಡು ಕೇಸ್ ಹಾಕಿ ಕಾರಣನ ಹುಡುಕಿಸ್ಬೇಕು ಅಂತ ಆಲ್ ಓವರ್ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಹತ್ರ ಸೈನ್ ಮಾಡಿಸೋಕೆ ಹೊರಡ್ತಾರೆ ಈ ಪ್ರಿನ್ಸಿಪಲ್ ಜರ್ನಿಯಲ್ಲಿ ಸ್ಟೂಡೆಂಟಾಗಿ ನಮ್ಮ ಪವರ್ ಸ್ಟಾರ್ ಅವರು ಏನು ಮಾಡ್ತಾರೆ ಏನು ಮಾಡಿದರು ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಕತೆ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕತೆ ಮತ್ತು ಅದನ್ನು ಹೇಳಿರೋ ರೀತಿ ಎಜುಕೇಷನ್ ಸಿಸ್ಟಮ್ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅಲ್ಪ ಸ್ವಲ್ಪ ಸಾಮಾನ್ಯ ಜನರಿಗೆ ಗೊತ್ತು ಆ ಸಮಸ್ಯೆಗಳನ್ನ ಒಂದು ಕತೆ ಮಾಡಿ ಅದನ್ನು ಜನರಿಗೆ ಬೋರ್ ಆಗದೆ ಎಂಟರ್ಟೈನ್ ಮಾಡಿಕೊಂಡು ಒಂದು ಒಳ್ಳೆ ಮೆಸೇಜ್ನ ಈ ಸಿನಿಮಾದ ಮೂಲಕ ಹೇಳಿರೋ ಸಂತೋಷ್ ಆನಂದರಾಮ್ ಅವ್ರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಸಿನಿಮಾದಲ್ಲಿ ಜನರಿಗೆ ಕನೆಕ್ಟ್ ಆಗೋ ತುಂಬ ಪಾಯಿಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ನೀವು ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಸ್ಟಡೀಸ್ ಮಾಡ್ತಿದ್ರೆ ನಿಮ್ಮ ಇಡೀ ಕಾಲೇಜ್ ಎನ್ವಿರಾನ್ಮೆಂಟ್ನ ನೀವು ಈ ಸಿನಿಮಾ ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೀವು ಪೇರೆಂಟ್ಸ್ ಆಗಿದ್ದರೆ ಈ ಸಿನಿಮಾದಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ನ ನೋಡಿ ನಿಮ್ಮ ಮನಸ್ಸನ್ನು ಚೇಂಜ್ ಕೂಡ ಮಾಡ್ಕೋತೀರಾ ಇನ್ನು ನೀವೇನಾದರೂ ಅಪ್ಪು ಸರ್ ಅಭಿಮಾನಿ ಆಗಿದ್ರೆ ಈ ಸಿನಿಮಾನ ಥಿಯೇಟರ್ನಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ನೋಡ್ತೀರಾ ಆ್ಯಂಡ್ ಥೇಟರಿಂದ ಹೊರಗೆ ಬಂದು ಕಾಲರ್ ಎತ್ಕೊಂಡು ನಾವು ಅಪ್ಪು ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋ ರೇಂಜ್ಗೆ ಈ ಸಿನಿಮಾ ಬಂದಿದೆ ಆ್ಯಂಡ್ ಸಿನಿಮಾದಲ್ಲಿ ಮೇಜರಾಗಿ ಟೆಕ್ನಿಕಾಲಿಟೀಸ್ ತುಂಬ ಚೆನ್ನಾಗಿದೆ ನರೇಶನ್ ಮಾಡಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು ಪ್ಲೇ ಅಂತೂ ಎಲ್ಲೂ ಬೋರ್ ಆಗದೆ ಎಂಟರ್ಟೈನ್ ಮಾಡ್ಕೊಂಡು ಹೋಗುತ್ತೆ ಆ್ಯಂಡ್ ಸಸ್ಪೆನ್ಸ್ ಫ್ಯಾಕ್ಟರ್ ಒಂದು ಸೀನಲ್ಲಿ ತಲೆಗೆ ಹುಳ ಬಿಟ್ಟು ಅದು ಮುಗಿದ ತಕ್ಷಣ ಆ ಸೀನ್ಗೆ ಕ್ಲಾರಿಟಿ ಕೊಡೋ ವೇ ಮಾತ್ರ ಬ್ರಿಲಿಯಂಟ್ ಆ್ಯಕ್ಷನ್ ಸೀನ್ಸ್ ವಾಸ್ ಪವರ್ಫುಲ್ ಆ್ಯಂಡ್ ಆ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ನನಗೆ ಫೇವ್ರೇಟ್ ಆಯಿತು ಪವರ್ ಸ್ಟಾರ್ ಆ್ಯಂಡ್ ಪ್ರಕಾಶ್ ರಾಜ್ ಅವರ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಸ್ಕ್ರೀನ್ ಮೇಲೆ ಆ ಗುರು ಮತ್ತು ಶಿಷ್ಯರ ಕೆಮಿಸ್ಟ್ರಿ ತುಂಬನೇ ಚೆನ್ನಾಗಿ ವರ್ಕೌಟ್ ಆಗಿದೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅವರ ಕ್ಯಾರೆಕ್ಟರ್ಗೆ ನ್ಯಾಯನ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಒಂದು ಮಾತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದಲ್ಲಿ ಬಂಗಾರದ ಮನುಷ್ಯ ಹೇಗೆ ಒಂದು ಮೈಲಿಗಲ್ಲಾಯ್ತೋ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಜೀವನದಲ್ಲಿ ಈ ಸಿನಿಮಾ ಆ ಥರ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ತಪ್ಪೋ ಸರಿನೋ ಗೊತ್ತಿಲ್ಲ ತಪ್ಪಿದರೆ ದಯವಿಟ್ಟು ಸಿನಿಮಾನ ನೋಡಿಕೊಂಡು ಬಂದು ಆಮೇಲೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಎಕ್ಸಾಮ್ಸ್ ಮುಗಿಸ್ಕೊಂಡು ಆದಷ್ಟು ಬೇಗ ಬಾಯ್